ಕೊಪ್ಪಳ ತಾಲೂಕಿನ ಅಳುಂಡಿ ಹುಬ್ಬಳ್ಳಿಯ ಬೆಳಟಿ ಗ್ರಾಮದ ನಿಂಗಪ್ಪಣ್ಣರ್ ಅವರು ಏನು ಕೋಳಿ ಯಾತ್ರ ಸಾಕಾಣಿಕೆ ಮಾಡ್ಯಾರ, ಅದಕ್ಕೆ ಏನೈತಿ, ಎಷ್ಟು ಕೋಳಿಗಳದು, ಕೋಳಿಯಿಂದ ಲಾಭ ಎಷ್ಟೈತಿ ಅಂತ ಅವ್ರನ್ನ ಇವತ್ತು ನಾವು ಕೇಳೋಣ. ನಿಂಗಪ್ಪಣ್ಣರ, ಕೋಳಿ ಎಷ್ಟು ಇದಾವ ರೀ? 100 ಕೋಳಿ ಅದಾವ. 100 ಕೋಳಿ ಇದಾರೆ, ಅದ್ರ ಯಾವ ತಳಿ ಅದಾವ ರೀ? ಅದ್ರಾಗ ಕಡಕನಾಥ್ ಐತಿ ರೀ. ಹ್ಞೂ ರೀ, ಅದು ಭಾಳ ಇಲ್ಲ. ಹ್ಞೂ, ಆಮೇಲೆ ಪೈಗೋ, ಆಮೇಲೆ ನಮ್ಮ ನಾಟಿ ಕೋಳಿ. ನಾಟಿ ಒಟ್ಟು ಕೋಳಿ ಎಷ್ಟು ಅಕ್ಕವ ರೀ? 100 ಅಕ್ಕವ್ರಿ. ಏನು ಮಾಂಸಕ್ಕೆ ಬಳಸ್ತೀರಾ, ಏನು ಮಾರಾಟ ಮಾಡಿ? ಇವನ್ನ ತತ್ತಿಗೆ ಮಾರಾಟ ಮಾಡ್ತೀವಿ. ಈಗ ತತ್ತಿನೂ ಕೊಡ್ತೀವಿ ರೀ ಯಾರ ಬಂದ್ರೆ. ಹ್ಞೂ, ಆನಂತರ ಇನ್ನು ನಾವು ಹೆಚ್ಚುವರಿ ಮಾಡ್ಬೇಕಂತ ಅವನ್ನ ಯಾವನು ಮಾರಾಟ ಮಾಡಕತ್ತಿಲ್ಲ ರೀ. ಇನ್ನು ನಾವು ಹಂಗೆ ಮರಿಗಿಡೋದು ಅವನ್ನ, ಇನ್ನೂ ಒಂದು 400-500 ಸಾಕ್ಬೇಕಂತ ನಮ್ಮ ತಲೆಯಾಗೈತಿ. ಹಂಗಾಗಿ ನಾವು ಮಾರಾಟ ಮಾಡಿಲ್ಲ ರೀ. ಇನ್ನು ತತ್ತಿ ಮಾರಾಟ ಮಾಡಿದ್ರೆ ಒಂದು ತತ್ತಿಗೆ ಎಷ್ಟು ಹೋಗ್ತದೆ? ಇಲ್ಲಿ 10 ರೂಪಾಯಿಗೆ ಒಂದು. 10 ರೂಪಾಯಿ ಒಂದು ಒಂದು ಕೋಳಿ ಎಷ್ಟು ತತ್ತಿವರೆಗೆ ಇಡ್ಬೋದು? ಒಂದು 15-20 ತತ್ತಿ ಮಟ ಇಡ್ತಾವೆ. ಅದನ್ನ ನೀವೇನ ಈಗ ಮರಿ ಮಾಡಿ ಸಂಖ್ಯೆ ಅಭಿವೃದ್ಧಿ ಮಾಡ್ಕೊಂತ ಮಾಡಕತ್ತೀರಿ. ಈಗ ಒಂದು 100-200 ಕೋಳಿ ಮಾಡ್ಬೇಕಂತ ಇದೆ ನಿಮ್ದು ನಿರೀಕ್ಷೆ. ಈ ಕೋಳಿ ಇನ್ನೊಬ್ರಲ್ಲಿ ಹೋದ್ರೆ ಜಗಳ ಆಡ್ತಾರೆ, ಅದಕ್ಕೆ ಏನು ಮಾಡ್ತೀರಿ? ನಾವು ಸುತ್ತಲಿ ಅದಕ್ಕೆ ಪದರಿ ಕಟ್ಟಿವ್ರಿ. ಕೆಲವೊಂದು ಭಾಳ ದೂರ ಹೋಗಲ್ರಿ, ಮಗ ಅತಿ ಮಗ್ಲಿ ದೊಲಕ್ಕೆ ನಾವು ಶೆಡ್ ನೆಟ್ ಪದರಿ ಕಟ್ಟಿವಿ. ಅವು ನಮ್ಮ ಹೊಲ್ದಾಗ ಇರ್ತಾವೆ ರೀ. ಅವು ಏನು ಭಾಳ ಏನು ಲುಕ್ಷಣೆ ಮಾಡಾಗಿಲ್ಲ ರೀ. ಅದಕ್ಕೆ ಅವ್ರು ಯಾರು ಹೊಲಕ್ಕೂ ಹೋದ್ರೆ ಏನು ಹೋಗ್ಬಾರ್ದು ಅನ್ನಕ್ಕೆ ನೀವೇ ನಿಮ್ಮ ಹೊಲಕ್ಕೆ ಶೆಡ್ ಕಟ್ಟೇರಿ. ಅದ್ರ ಜೊತೆಗೆ ಅದು ಏನಂದ್ರೆ ನಿಮ್ಮ ಹೊಲಕ್ಕೆ ಯಾವುದೇ ರೋಗ ರುಜಿನ ಬರಲಾರ್ದಂಗೆ ನೋಡ್ಕೊಳಂತೈತಿ. ಜೊತೆಗೆ ನಿಮ್ಮ ಕೋಳಿ ರಕ್ಷಣೆ ಮಾಡ್ತಂದ್ರೆ ನಿಮ್ಮ ಕೋಳಿ ಇನ್ನೊಬ್ರು ಹೊಲಕ್ಕೆ ಹೋಗ್ಲಾರ್ದಂಗೆ ನೋಡ್ಕೊಂತೀವಿ. ಈ ಕೋಳಿನ ಒಂದು ಕೋಳಿ ಮಾರಾಟ ಮಾಡಿದ್ರೆ ಹೆಂಗೆ ಮಾರಾಟ ಮಾಡ್ತೀರಿ? ಅವು 500 ರೂಪಾಯಿಗೆ ಒಂದು ಮಿನಿಮಮ್ ಹಾಕೋನು. 500 ರೂಪಾಯಿಗೆ ಒಂದು ಕೋಳಿ ಮಾರ್ತೀರಿ. ಇದಕ್ಕೆ ಒಂದು ಕೂಡು ಅಂತ ನೀವೇ ಮಾಡ್ಕೊಂಡ್ರಿ? ಹ್ಞೂ, ನಾವೇ ಮಾಡಿದ್ರೆ. ಹ್ಞೂ, ಅದೆಲ್ಲ ತ್ಯಾಜ್ಯ ಇದನ್ನು ಎಲ್ಲ ಹೊಲಕ್ಕೆ ಬಿಟ್ಬಿಡ್ತೀರಿ. ಹಾಂ, ಇದೆಲ್ಲ ನೀವು ಸಹಜ ಕೃಷಿ ಇರೋದ್ರಿಂದ ನಿಮ್ಮ ಹೊಲದಾಗ ಅವು ಮೇದು ಇಲ್ಲ. ಒಟ್ಟು ಇದರಿಂದ ನಿಮಗೂ ಸ್ವಲ್ಪ ಆಹಾರನಾಗುತ್ತೆ ಮತ್ತು ಆದಾಯ ಏನಾಗುತ್ತೆ? ಆದಾಯ ಏನಾಕತ್ತೆ? ಆದಾಯ ಅಂದರೆ ತಿಂಗಳಿಗೆ ಎಂತ ಇಲ್ಲ ಅಂದ್ರೆ ಒಂದು ಎಷ್ಟು ಬರ್ಬೋದು ಆದಾಯ? ಒಂದು ತಿಂಗಳಿಗೆ ಈಗ ಸದ್ಯ ನಿನ್ನ ನಾವು ಮಾರಾಟಕ್ಕೆ ಚಲೋ ಮಾಡಿಲ್ಲರಿ. ಆದ್ರೆ ಆದಾಯ ಏನು ನಿನ್ನ ಕಂಡುಕೊಂಡಿಲ್ಲ ನಾವು. ಮುಂದೆ ಒಂದು 200-300 ಆಗಿಂದೆ ಮತ್ತೆ ಒಂದು ದಿವಸ ಒಂದು 50-60 ತತ್ತಿ ಬಂದ್ರೆ ಅದ್ರಲ್ಲಿದ್ದ ಆದಾಯ ರೀ. ಈಗ ಸದ್ಯ 50-60 ಅಂತಂದ್ರೆ ಒಂದು ಸುಮಾರು 5,000 ಗಟ್ಟಲೆ ನೀವು ಆದಾಯ ಸಿಗುತ್ತೆ. ಅದರಿಂದ ನಿಮ್ಮಲ್ಲ ಸ್ವಲ್ಪ ಒಪ್ಪಣೆ ಮಾಡಿದ್ರೆ ಅಂದ್ರೆ ಮುಂದೆ ಐತ್ರಿ. ಅದಾಗ ಯಾಕಂದ್ರೆ ಜಕ್ಕಡಿಗೆ ಕೋಳಿ ಸಾಕಿ ಅದರಲ್ಲಿ ಪ್ರಾಣ ತೆಗೆಯೋರು. ಯಾಕಂದ್ರೆ ಒಂದು ಕೋಳಿಗೆ 500 ರೂಪಾಯಿ ಮಾರಾಟ ಮಾಡಿದ್ರು ಲಾಭ ಐತಿ, ಒಂದು ತತ್ತಿಗೆ 10 ರೂಪಾಯಿ ಮಾರಿದ್ರೆ ಲಾಭ ಐತಿ. ಅಂದ್ರೆ ತಿಂಗಳಿಗೆ ನೀವು ಕನಿಷ್ಠ ಒಂದು 5-10,000 ರೂಪಾಯಿ ಗಳಿಸ್ಬೋದು. ಗಳಿಸ್ಬೋದ್ರ ಸಹಜಕ್ಕೆ ಗಳಿಸ್ಬೋದು. ಓಕೆ, ಧನ್ಯವಾದಗಳು.